हाय हेलो नमस्कार हल्ली वैभव चैनल के स्वागत इवत निम्गे हागलकाय पल्य कही हिल्दीरा याव तर टेस्टी माड्कोबेकु अन्नोदु निम्गे तोरिस्तीनि बन्नि सूपर आगिरुत्ते ई तर माड्रे नोडि ई तर हागलकायन क्लीन कट माडि ओळगडे इरोदेल्ल क्लीन माड्कोंडु चिक्क चिक्कदागि पीस अन्नु माड्कोबेकु नोडि ई तर पीस माड्कोंडिदीनि ನಿಮಗೆ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಯಾವ ಥರ ಶೇಪ್ ಬೇಕೋ ನೀವು ಕಟ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಟೊಮೊಟೊ ಹಣ್ಣು ಸಹ ನಾನು ಕಟ್ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಹ ನಾನು ಒಂದು 2-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂತಾ ಇದ್ದೀನಿ ಈಗ ಬಟ್ಲಲ್ಲಿ ನೀರು ಸ್ವಲ್ಪ ಹಾಕ್ಕೊಂಡು ಕಟ್ ಮಾಡಿರೋ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಅದರೊಳಗಡೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಂಡು ಒಂದು 5 ನಿಮಿಷವರೆಗೂ ಇಟ್ಕೋಬೇಕು ಯಾಕಂತಂದರೆ ಇದರಲ್ಲಿರೋ ಕಹಿ ಎಲ್ಲ ಸ್ವಲ್ಪ ಹೇಳ್ಕೊಳ್ಳುತ್ತೆ ಮತ್ತು ಇದನ್ನು 5 ನಿಮಿಷ ಆಗೋವರೆಗೂ ಇಟ್ಕೊಂಡು ಸ್ಟೌವ್ ಮೇಲೆ ಈ ಥರ ಬಾಣಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಯಾಕಂದರೆ ಇದು ಎಣ್ಣೆಯಲ್ಲಿ ಮಾತ್ರನೇ ನಾನು ಹುರಿಸ್ತಿರೋದು ಬೇಯಿಸ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಸಿಯಾದಾಗ ಹಾಗಲಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಎಣ್ಣೆ ಆಗೋ ಥರ ಕ್ಲೀನಾಗಿ ಕಲಸ್ಕೊಂಡು ಈ ಥರ ಕಲಸಬೇಕು ನೀಟಾಗಿ ಕಲಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಚೆನ್ನಾಗಿ ಎಲ್ಲದಕ್ಕೂ ಆಗೋ ಥರ ಮಿಕ್ಸ್ ಮಾಡಿ ಒಂದು 10 20 ನಿಮಿಷದವರೆಗೂ ಬೇಯಿಸ್ಕೋಬೇಕು ಸೆಂಟ್ರಲ್ಲಿ ಈ ಥರ ಕಲಸ್ಕೊಳ್ತಾ ಇರಬೇಕು ಇಲ್ಲ ಅಂದರೆ ಕೆಳಗಡೆ ಕಪ್ಪಗಾಗದಿರೋ ಇರುತ್ತೆ ಅದಕ್ಕೋಸ್ಕರ ಕಲಸ್ಕೋಬೇಕು ನೀಟಾಗಿ ಈ ಥರ ನೋಡಿ ಯಾವ ಕಲರ್ ಬಂದಿದೆ ಅಂತ ಈ ಥರ ಬೆಂದಿದೆಯಾ ಇಲ್ವಾ ನೋಡ್ಕೊಳ್ಳಿ ನೋಡಿ ಈ ಮಾತ್ರ ಬೆಂದಿದ್ರೆ ಸಾಕು ಇದನ್ನು ಸೈಡ್ ತಗೊಳ್ಳೋಣ ಮತ್ತೊಂದು ಬಾಣಲಿ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಚಿಕ್ಕದಾಗಿ ಫ್ಲೇಮ್ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ 2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿರೋಂಥ ಟೊಮೊಟೊ ಹಾಕಬೇಕು ಹಾಕ್ಕೊಂಡು ನೀಟಾಗಿ ಅದಕ್ಕೆ ಕೊತ್ತಿಮಿರಿ ಕಟ್ ಮಾಡ್ಕೊಂಡಿದ್ರಲ್ವ ಅದು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಆಗಲೇ ನಾವು ಹಾಗಲಕಾಯಿಗೆ ಉಪ್ಪು ಹಾಕಿದ್ರಲ್ವ ಇದಕ್ಕೂ ಚಿಕ್ಕದಾಗಿ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ಕೊತ ಇರೋದು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಈ ಥರ ಹಾಕ್ಕೊಂಡು ನೀಟಾಗಿ ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡ್ಗೆ ಬೀಳ್ತಿದೆ ಆಗಲೇ ತೆಗೆದಿರೋಂತಹ ಸೈಡ್ಗೆ ಇಟ್ಕೊಂಡಿರೋಂತಹ ಬೆಂದಿರೋಂಥ ಹಾಗಲಕಾಯಿನ ಅದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ನ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಇದೆ ಅಂತ ಎಲ್ಲದಕ್ಕೂ ಕ್ಲೀನಾಗಿ ಟೇಸ್ಟಿಯಾಗಿರುತ್ತೆ ಹುಣಸೆ ಹಣ್ಣು ರಸದಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಹಾಕಿದ್ರೆ ಕಹಿ ಇರೋಂಥದ್ದು ಹೋಗುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನೋಡಿ ಮೊಟ್ಟೆ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಕಹಿ ಇರುತ್ತಲ್ಲ ಸೂಪರಾಗಿರುತ್ತೆ ಮೊಟ್ಟೆ ಹಾಕಿದ್ರೆ ನಿಮಗೆ ಕಹಿ ಅನ್ನೋದೇ ಗೊತ್ತಾಗೋದಿಲ್ಲ ಈ ಥರ ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಇರುವಂಥ ತಿಕ್ಕಾಗಿ ಅದನ್ನು ಕಲಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಸ್ತಾ ಹೋದರೆ ಸೂಪರಾಗಿರುತ್ತೆ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಬಂದಿರುತ್ತೆ ನೀಟಾಗಿ ಕಲಸಿ ಕಲಸ್ಮೇಲೆ ಅದ್ರ ಮೇಲೆ ಫ್ಲೇವರ್ಗೋಸ್ಕರ ಗರಂ ಮಸಾಲ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ನೋಡಿ ಈ ಥರ ಹಾಕಿ ಕಲಸಿದ್ರೆ ಸೂಪರಾಗಿರುತ್ತೆ ಈ ಥರ ಕಲಸ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೀವು ಒಂದ್ಸಲ ಹಾಗಲಕಾಯಿ ಪಲ್ಯನ ಈ ಥರ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮಗೆ ಚೆನ್ನಾಗಿದೆ ಅಂದರೆ ಕಾಮೆಂಟ್ ಸಹ ಮಾಡಿ ಇದೇ ಥರ ಈ ನಮ್ಮ ಚಾನಲ್ಗೆ ಹಳ್ಳಿ ವೈಭವ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರಾಗಿದೆಯಲ್ವಾ ಥ್ಯಾಂಕ್ ಯು